ಬೆಂಗಳೂರಿನ ಪ್ರತಿ ವಾರ್ಡ್ ವಿಚಾರ ಇದು. ಬೆಂಗಳೂರಿನಲ್ಲಿ ಸಚಿವ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕಂದಾಯ ಸಚಿವರು, ಬೆಂಗಳೂರಿನ ಪ್ರತಿ ವಾರ್ಡ್ ನಲ್ಲೂ ಕೂಡ ಕೋವಿಡ್ ಸೆಂಟರ್ ಅಂತ ಮಾಡ್ತಾರಂತೆ. ಸೊ ಬೆಂಗಳೂರಿನಲ್ಲಿ ಸಚಿವ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಅಲ್ಲಿನ ಜನಗಳಿಗೆ ಧೈರ್ಯ ತುಂಬುವ ದೃಷ್ಟಿಯಿಂದ, ಅವರಿಗೆ ಮಾನಸಿಕವಾಗಿ ಒಂದು ಧೈರ್ಯ ಕೊಡುವಂತ ದೃಷ್ಟಿಯಿಂದ ಈ ವಿಡಿಯೋವನ್ನು ಎಲ್ಲ ಜನಗಳಿಗೂ ಮಾಡಬೇಕು. ಮತ್ತು ಕಾರ್ಪೊರೇಟರು ಅಲ್ಲಿನ ಎಮ್ ಎಲ್ ಎಗಳ ಹೆಸರಲ್ಲಿ ಒಂದು ಕರಪತ್ರವನ್ನು ಪ್ರಿಂಟ್ ಮಾಡಿ ಏನು ಮಾಡಬಹುದು ಏನು ಮಾಡಬಾರ್ದು ಇವನ್ನು ಪ್ರಿಂಟ್ ಮಾಡಿ ಕೊಡಬೇಕು. ಮತ್ತು ಈ ಕೋವಿಡ್ ಪಾಸಿಟಿವ್ ಆದ ತಕ್ಷಣ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಜೊತೆಗೆ ಅಲ್ಲಿನ ಕಾರ್ಪೊರೇಟರು, ಅವ್ರ ಪಿ ಎ, ಅಲ್ಲಿನ ಇನ್ಚಾರ್ಜ್ ಯಾರಿರ್ತಾರೆ ಈ ಕೋವಿಡ್ ಇನ್ಚಾರ್ಜ್, ಜೆ ಸಿ ನಂಬರು, ಪೊಲೀಸು, ಈ ಥರದ್ದೆಲ್ಲ ಒಂದು ಒಂದು ನಂಬರ್ ಹಾಕಿ ಅದು ಸ್ವಿಚ್ ಆಫ್ ಆಗಿಬಿಟ್ರೆ ಅವ್ರಿಗೆ ದಿಕ್ಕೇ ತೋಚಲ್ಲ. ಅದರಿಂದ ಮಿನಿಮಮ್ 6 ನಂಬರು ಇರಬೇಕು, ಒಬ್ಬರಲ್ಲ ಒಬ್ಬರು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ತಿಳಿಸಿದ್ದೀರ ಅವ್ರಿಗೆಲ್ಲರಿಗೂ. ಮತ್ತು ಕರ್ಫ್ಯೂ ಆದಂಥ ಸಂದರ್ಭದಲ್ಲಿ ಎಲ್ಲೂ ಟೀ ಅಂಗಡಿಗಳು ಇವೆಲ್ಲ ಓಪನ್ ಮಾಡಿರೋವಂಥದ್ದು ಗಮನಕ್ಕೆ ಬಂದಿದೆ. ಯಾವುದೇ ಕಾರಣಕ್ಕೂ ಟೀ ಅಂಗಡಿಗಳು ಈ ಥರದ್ದು ಓಪನ್ ಮಾಡೋಕ್ಕೆ ಬಿಡಬಾರ್ದು. ಅಲ್ಲಿ ಈ ಥರ ಆ್ಯಂಬುಲೆನ್ಸ್ಗಳನ್ನು ಸುಮಾರು 250 ಆ್ಯಂಬುಲೆನ್ಸ್ಗಳನ್ನು ಈಗ ಕಾರ್ಪೊರೇಷನ್ ವತಿಯಿಂದ ನಾವು ಮಾಡಿದ್ದೀರಿ. ಸೊ ಪ್ರತಿ ವಾರ್ಡ್ಗೂ ಎಷ್ಟು ಆ್ಯಂಬುಲೆನ್ಸ್ ಬರ್ತೈತೆ, ಕೋವಿಡ್ ಪೇಷೆಂಟ್ಗೆ ಎಷ್ಟು ಆ್ಯಂಬುಲೆನ್ಸು, ನಾನ್ ಕೋವಿಡ್ ಪೇಷೆಂಟ್ಗೆ ಎಷ್ಟು ಆ್ಯಂಬುಲೆನ್ಸು ಅನ್ನೋದನ್ನು ಈ ನೋಟಿಫೈಡ್ ಮಾಡಿ ಆ ಕಾರ್ಪೊರೇಟರ್ಗಳಿಗೆ ತಿಳಿಸ್ಬೇಕು. ಆ ಆ್ಯಂಬುಲೆನ್ಸ್ ವೆಹಿಕಲ್ ನಂಬರ್ ಮತ್ತು ಅಲ್ಲಿನ ಡ್ರೈವರ್ ಫೋನ್ ನಂಬರ್ನ ಕಾರ್ಪೊರೇಟರ್ಗಳಿಗೆ ಕೊಡಬೇಕು. ಭಾಳ ಪ್ರಮುಖವಾಗಿ ಎಲ್ಲ ಕೆಲವು ಮಾಧ್ಯಮಗಳಲ್ಲಿ ಸತ್ತಂಥ ಕೋವಿಡ್ ಬಂದು ಸತ್ತಂಥ ವ್ಯಕ್ತಿಗಳು ತೆಗೆದುಕೊಂಡು ಹೋಗಬೇಕಾದ್ರೆ ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಗೌರವಯುತವಾಗಿ ಶವ ಸಂಸ್ಕಾರ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಕಾರ್ಪೊರೇಟರು ಆ ವಾರ್ಡಲ್ಲಿ ಬರುವಂಥ ಕೋವಿಡ್ ಪಾಸಿಟಿವಿಂದ ಸತ್ತಂಥವ್ರಿಗೆ ಗೌರವಯುತವಾಗಿ ಅವ್ರಿಗೆ ಶವ ಸಂಸ್ಕಾರ ಆಗೋಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕೇನು ಬೇಕಾಗಿದೆ ಆ ವ್ಯವಸ್ಥೆಯನ್ನು ನೀವೇ ಮಾಡಬೇಕು. ಮತ್ತು ಅಲ್ಲಿ ಅದಕ್ಕೋದಾದಂಥ ಒಂದು ಟೀಮನ್ನು ರೆಡಿ ಮಾಡಿ ಅವ್ರಿಗೇನು ಬೇಕಾಗಿದೆ ವ್ಯವಸ್ಥೆ, ಪಿ ಪಿ ಕಿಟ್ಟು ಈ ಥರದ್ದೆಲ್ಲ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಬೇಕು, ಯಾವುದೇ ಡಿಲೇ ಆಗಬಾರ್ದು, ನೀವೇ ಅದನ್ನು ಮಾನಿಟರ್ ಮಾಡಬೇಕು ಅಂತ ಹೇಳಿದಿರಿ. ಮತ್ತು ಆಟೋ ಪ್ರಚಾರ ಮಾಡೋಕ್ಕೂ ಪ್ರತಿ ವಾರ್ಡಲ್ಲೂ ಕೂಡ ಆಟೋ ಪ್ರಚಾರ, ಯಾರು ಭಯ ಬೀಳಬೇಡಿ, ಭಯ ಬೇಡ, ಜಾಗೃತಿ ಇರಲಿ, ಆತಂಕ ಬೇಡ, ಅವೇರ್ನೆಸ್ ಇರಲಿ, ಈ ಥರದ ಒಂದು ಘೋಷಣೆಯನ್ನು ಕೂಡ ಎಲ್ಲ ಕಡೆ ಕರಪತ್ರದ ಮುಖಾಂತರ ಮಾಡಬೇಕು. ಆ ಕರಪತ್ರದಲ್ಲಿ ಎಲ್ಲ ನಂಬರ್ಗಳು ಇರಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ನಂಬರ್ಗಳು ಇರಬೇಕು. ಈ ಥರದ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ರಿ. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದಂಥ ಈ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರತಿದಿನ 3